ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷರ ಆಶಯದಲ್ಲಿ ಕಾಂಗ್ರೆಸ್ ಮೀಟಿಂಗ್ ನಡೀತದೆ. ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಏನು, ನಾವು 26-27 ವರ್ಷದಿಂದ ಪ್ರಾಮಾಣಿಕ ಕಾಂಗ್ರೆಸ್ದಾರರು, ಸುಮ್ಮನೆ ಮೈಕ್ ಮುಂದೆ ನಿಂತ್ಕೊಂಡು ಅನಿಲ್ ಕುಮಾರ್ ಅವರು, ನಾನು ಅಲ್ಲಿಂದ ಬಂದಿದ್ದೀನಿ, ಇಲ್ಲಿಂದ ಬಂದಿದ್ದೀನಿ, ನಾನು ಬ್ಲಾಕ್ ಬಸ್ ಸ್ಟ್ಯಾಂಡ್ ಇಂದ ಬಂದಿದ್ದೀನಿ ಅನ್ನೋದು ಇದು ಸರಿಯಲ್ಲ. ಯಾಕೆ ಅಂತ ಹೇಳಿದ್ರೆ, ಅವರು ಯಾವ್ಯಾವ ಎಲೆಕ್ಷನ್ ಅಲ್ಲಿ ಎಲ್ಲೆಲ್ಲಿ ಏನೇನ್ ಮಾಡಿದ್ದಾರೆ, ಎಲ್ಲೆಲ್ಲಿ ಏನಿದಂತೆ ನಮ್ಮ ರಾಜ್ಯಕ್ಕೆ ಅವರು ಸುಮಾರು ದಿನಗಳಿಂದ ಹೊಂಚಾಕಿದ್ರು. ಹಿಂದೆ ಕೂಡ ಕಾಂಗ್ರೆಸ್ ಆಫೀಸ್ ಅಲ್ಲಿ ಗಲಾಟ ಮಾಡಿಸಿದ್ದು ಊರ್ಬಾಗ ಸಿನ್ ಮೇಲೆ ಇದೇ ಅನಿಲ್ ಕುಮಾರ್. ಅದರಿಂದ ಇವತ್ ಕೂಡ ಅವ್ರು ಪಾಪ ಅವರು ನಮ್ಮ ಹುಡುಗ್ರೆ, ಅವ್ರಿಗೂ ಇದಕ್ಕೂ ಸಂಬಂಧ ಇಲ್ಲ. ಅನಿಲ್ ಕುಮಾರ್ ಯಾವ್ಯಾವ ಎಲೆಕ್ಷನ್ ಅಲ್ಲಿ ಯಾವ್ಯಾವ ಪಾರ್ಟಿಗೆ ಮಾಡಿದಾರೆ ಅಂತೇಳಿ ಸಂಪೂರ್ಣವಾಗಿ ನನ್ನ ಲೆಟರ್ ಅಲ್ಲಿ ಇವತ್ತು ಹೈಕಮಾಂಡ್ ಕೊಡ್ತೀನಿ. ಇಲ್ಲಿ ನಾರಾಯಣ ಚಮ್ಮಣ ಅವ್ರು ಬಂದಿರತಕ್ಕಂತ ಉಪಾಧ್ಯಕ್ಷರು ಅವ್ರಿಗೂ ಕೊಡ್ತೀರಿ. ನಾವು KPCC ಅಲ್ಲಿ ನಾವು ನಮ್ಮ DK ಶಿವಕುಮಾರ್ ಅಧ್ಯಕ್ಷರಿಗೆ ನಾವು ಖಂಡಿತವಾಗ್ಲೂ ಮನವಿ ಕೊಡ್ತೀರಿ. ಸಿದ್ದರಾಮಯ್ಯ ಹತ್ರನು ನಾವು ಮನವಿ ಕೊಟ್ಟು ನಾವೇನೇನು ನಡೀತಾ ಇದೆ ಈ ಜಿಲ್ಲೆಯಲ್ಲಿ ಅಂತ ಹೇಳ್ಬಿಟ್ಟು ಕೊಡ್ತೀರಿ. ಇದಕ್ಕೆಲ್ಲ ಕಾರಣವಂತರು ಅನಿಲ್ ಕುಮಾರ್ ಒಬ್ಬರೇ. ಮುಂದಿನ ದಿನಗಳಲ್ಲಿ ನಾನು ಮಾತಾಡ್ತೀನಿ. ಹೌದು ಹೌದು, ನೋಡಿ ಪಾಪ ಒಬ್ಬ ಜಿಲ್ಲಾ ಅಧ್ಯಕ್ಷರು ಅವರು ಬ್ಯಾಕ್ ವರ್ಡ್ ಅನ್ನೋದು ಕೂಡ ಗೊತ್ತಿಲ್ದಿರ ಅವ್ರನ್ನ ಎತ್ಕೊಂಡೋಗಿ ಈಚೆ ಕಳಿಸ್ಕೊಡ್ತಾರ. ಅವರು ಏನ್ ಇವ್ರಿಗೆ ಇದಿದೆ ಅರಿವಿದೆ ಇವ್ರಿಗೆ, ಅದರಿಂದ ನಿಮ್ಮನ್ನು ಕೂಡ ಒತ್ತು ಹೊರಗಡೆ ಇಲ್ಲ. ಸುಳ್ಳದು ವೇದಿಕೆ ಗಿಡ ಕಿತ್ತಾಕಿದ್ರು, ಕೆಳಗಡೆ ತಳ್ಳಕ್ ಯಾರ ಕೈಯಲ್ಲೂ ಸಾಧ್ಯ ಇಲ್ಲ ಪ್ರಸಾದ್ ಬಾಬುನ ಕೇಳಿ. ಬಟ್ ಅಲ್ಲ ಕರೆಕ್ಟ್, ನಾನು ಇಳಿದು ಅವರು ನಮ್ಮ ಕಾರ್ಯಕರ್ತರು ಬೇಡ ಗಲಾಟೆ ಬೇಡ ಅಂತೇಳಿ ನಿಲ್ಸ್ಕೊಳ್ತಾರೆ. ನಾನು ಮತ್ತೆ ವೇದಿಕೆಗೆ ಬರ್ತೀನಿ. ಅವ್ರು ಯಾರು ಕೂಡ ಬೇರೆ ಯಾರು ನಮ್ಮ ಕಾರ್ಯಕರ್ತರು ಕಾಂಗ್ರೆಸ್ ಅವರು ಒಬ್ರು ಇದಿಲ್ಲ. ಇದಕ್ಕೆ ಅನಿಲ್ ಕಾರಣ. ಮುಂದಿನ ದಿನಗಳಲ್ಲಿ ಅವ್ರು ಯಾಕೆ ಬಂದ್ರು, ಅವ್ರು ಏನ್ ಮಾಡಿದ್ರು ಅಂತೇಳಿ ಇಲ್ಲ. ಅಲ್ಲ ಒಂದ್ ನಿಮಿಷ, ಅನಿಲ್ ಕುಮಾರ್ ಅವ್ರಿಗೂ ನಮಗೂ ಮುಂದೆಯಿಂದ ಕೂಡ ಪಾರ್ಟಿಯಲ್ಲಿ ವ್ಯತ್ಯಾಸ ಇದೆ. ಅನಿಲ್ ಕುಮಾರ್ ಒಬ್ಬರೇ ಇದರಲ್ಲಿ ಕಾರಣವಂತರು, ಬೇರೆ ಯಾರು ಕಾರಣವಂತರಲ್ಲ. ಒಂದ್ ನಿಮಿಷ, ಮುಂದಿನ ದಿನಗಳಲ್ಲಿ ನಾನು ನಿಮ್ಗೆ ನಿಮ್ಮ ಮುಂದೆ ನಾನು ಹೇಳ್ತೀನಿ. KH ಮುನಿಯಪ್ಪ ಅವ್ರ ಬಣದಲ್ಲಿ ತಾವಿದ್ದೀರಾ, ಸೊ ಈ ಹಿಂದೆ ಕೂಡ ಊರ್ ಬಾಗಿಲು ಶ್ರೀನಿವಾಸ್ ಅವ್ರ ಮೇಲೆ ಅಲ್ಲೇ ಆಗಿದೆ. ಅವಾಗ ನೀವು ಏನು ಕ್ರಮ ತಗೊಳ್ತೀರಾ? ಇದು ಮಾಡಿ ತಮ್ಮದೇ ಸಪೋರ್ಟರ್ ಜಿಲ್ಲಾಧ್ಯಕ್ಷರ ಮೇಲೆ ಆಗಿದೆ. ಈಗ ನೆಕ್ಸ್ಟ್ ನಿಮ್ಮ, ಈಗ ನೋಡಿ ಸರ್, ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಒಬ್ರು ಕೂಡ ನಮ್ಮ ಬಗ್ಗೆ ಯಾರು ಕೂಡ ಮಾತಾಡಿಲ್ಲ. ಇಬ್ರು ಅವರು ನಮ್ಮ ಕುರುಬ ಸಮಾಜಕ್ಕೆ ಸೇರಿದಿರತಕ್ಕಂತ ವ್ಯಕ್ತಿನೇ ಅವರು. ಅವ್ರು ಕೂಡ ನಮ್ಮ ಹುಡುಗರು, ಅವರು ಆವೇಶವಾಗಿ ಅವ್ರು ಮಾತು ಕೇಳಿ ಮಾತಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಾನು ಅದ್ರ ಬಗ್ಗೆ ರಿಯಾಕ್ಟ್ ಮಾಡ್ತೀನಿ. ಇವತ್ತಿಷ್ಟು ನೀವು ಕೇಳಿದಕ್ಕೆ ನಾವು ಇನ್ನೊಂದು ನಮ್ಮ ಮಾಧ್ಯಮ ಮಿತ್ರರಿಗೆ ನಾವು ಯಾವತ್ತೂ ಕೂಡ ನಿಮ್ ಜೊತೆಯಲ್ಲಿ ಇರ್ತೀವಿ. ನಾವು ನೀವು ಕರ್ದಿದ್ದಕ್ಕೆ ಇರ್ಬೋದು ಅವ್ರಿಗೆ, ಯಾಕಂದ್ರೆ KH ಪುನ್ಯಪ್ಪನವ್ರೇ ಅವ್ರನ್ನ ಉಳಿಸಿ ಬೆಳೆಸಿ ಮೈಕ್ ಮುಂದೆ ಹೇಳಿದ್ರಲ್ಲ ಅವರು. ನಾನು ಗ್ರಾಮ ಪಂಚಾಯತ್ ಎಲೆಕ್ಷನ್ ಇಲ್ಲಿ ನಿಂತಿಲ್ಲ. ಅವರು ಬ್ಲಾಕ್ ಅಧ್ಯಕ್ಷರ ಆಗ್ಬಿಟ್ಟು ಜಿಲ್ಲಾ ಅಧ್ಯಕ್ಷರಾಗಿ MSIL ಅಧ್ಯಕ್ಷರಾಗಿ ಮಾತಾಡಿದ್ರಲ್ಲ ಅವರು. KH ಪುನ್ಯಪ್ಪರ ಆಶೀರ್ವಾದನೇ ಅದೆಲ್ಲ.